ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ಅಪಘಾತಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಇನ್ನು ಮುಂದೆ ನಮ್ಮ ಸಿಡ್ಲಘಟ್ಟ ಸರ್ಕಲ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಪ್ರತಿದಿನ ಕನಿಷ್ಠ 2 ಗಂಟೆ ವಾಹನ ತಪಾಸಣೆ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರೋರು, ಇನ್ಸೂರೆನ್ಸ್ ಇಲ್ಲದೆ ಇರುವ ವಾಹನಗಳನ್ನು, ಪ್ರತ್ಯೇಕವಾಗಿ ಮೊಬೈಲ್ ಯೂಸ್ ಮಾಡಿರುವ ವಾಹನಗಳು, ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಇರುವ ವಾಹನಗಳು, ಡಿಫೆಕ್ಟಿವ್ ಸೈಲೆನ್ಸರ್ ಇರುವ ವಾಹನಗಳನ್ನು ವಾಹನಗಳ ಮೇಲೆ ಪ್ರಕರಣ ದಾಖಲಿಸಲು ನಾವು ಪ್ರಯತ್ನ ಮಾಡಲು ಇವತ್ತಿಂದ ಶುರು ಮಾಡಿದ್ದೀವಿ. ನನ್ನ ಗಮನಕ್ಕೆ ಬಂದಿದೆ, ಸಿಡ್ಲಘಟ್ಟ ಪಟ್ಟಣದಲ್ಲಿ ಬಹುತೇಕ ಆಟೋಗಳಿಗೆ ಇನ್ಸೂರೆನ್ಸ್ ಇಲ್ಲ ಅಂತ. ಅವರಿಗೆ 15 ದಿವಸ ನಾನು ಟೈಮ್ ಕೊಡ್ತಾ ಇದ್ದೀವಿ. 15 ದಿವಸ ನಂತರ ಯಾವುದೇ ಆಟೋ ಇನ್ಸೂರೆನ್ಸ್ ಇಲ್ಲ ಅಂದರೆ ನಿರ್ದಾಕ್ಷಿಣ್ಯವಾಗಿ ಆಟೋ ಜಪ್ತು ಮಾಡಲು ನಮ್ಮ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ನಾನು ಸಹ ಆ ನಿಟ್ಟಿನಲ್ಲಿ ಮೋಟಾರ್ ವಾಹನ ಕಾಯ್ದೆ ಅಡಿ ಕೇಸ್ ದಾಖಲಿಸಲು ನಾವು ಮುಂದಾಗಿದ್ದೇವೆ. ಥ್ಯಾಂಕ್ ಯು.